ಓಂ ಶ್ರೀ ಗುರುಭ್ಯೋ ನಮಃ. ಕರ್ನಾಟಕದಲ್ಲಿ ನವರಾತ್ರಿ 9 ದಿನಗಳ ಕಾಲ ಮನೆಗಳಲ್ಲಿ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ, ಮಕ್ಕಳ ಇಷ್ಟದ ಗೊಂಬೆಗಳನ್ನು ಥೀಮ್ ಆಧಾರಿತವಾಗಿ ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ನವರಾತ್ರಿ ಪೂಜೆ ಮಾಡುತ್ತಾರೆ. ಕೆಲವು ಮನೆಗಳು ಸರಳ ಮತ್ತು ಸಾಂಪ್ರದಾಯಿಕ ಥೀಮ್ ಅನ್ನು ಅನುಸರಿಸುತ್ತಾರೆ. ಪ್ರತಿ ಮನೆಯಲ್ಲೂ ಸಂಗ್ರಹವು ಪ್ರತಿ ವರ್ಷ ಹೆಚ್ಚಾಗುತ್ತದೆ. ಗೊಂಬೆಗಳನ್ನು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ರವಾನಿಸಲಾಗುತ್ತದೆ. ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ ಇಡುತ್ತಾರೆ. ಇದು ಗೊಂಬೆ ಹಬ್ಬದ ವಿಶೇಷತೆ. ನವರಾತ್ರಿಯನ್ನು ಸ್ಥಳೀಯವಾಗಿ ದಸರಾ ಎಂದು ಕರೆಯಲಾಗುತ್ತದೆ ಮತ್ತು ಇದು ಕರ್ನಾಟಕದ ನಾಡಹಬ್ಬ ಆಗಿದೆ. ನವರಾತ್ರಿ ಎಂದರೆ 9 ರಾತ್ರಿಗಳು. ದೇವಿಯ 9 ವಿಧದ ರೂಪಗಳನ್ನು ಆರಾಧಿಸಲಾಗುತ್ತದೆ. 10ನೆಯ ದಿನ ವಿಜಯದಶಮಿ. ಈ ದಿನ ಶಮಿವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಬನ್ನಿಯನ್ನು ವಿನಿಯೋಗ ಮಾಡುವುದು ಕರ್ನಾಟಕದ ಆಚರಣೆಯ ಪದ್ಧತಿ. ಜಗತ್ತಿನಲ್ಲಿ ಯಾವಾಗ ತಾಮಸಿಕ, ಅಸುರ ಮತ್ತು ಕ್ರೂರ ಜನರು ಪ್ರಬಲರಾಗಿ ಸಾತ್ವಿಕ ಮತ್ತು ಧರ್ಮನಿಷ್ಠ ಸಜ್ಜನರನ್ನು ಪೀಡಿಸುತ್ತಾರೆಯೋ ಆಗ ದೇವಿಯು ಧರ್ಮ ಸಂಸ್ಥಾಪನೆಗಾಗಿ ಪುನಃ ಪುನಃ ಅವತಾರ ತಾಳುತ್ತಾಳೆ. ಇದು ದೇವಿಯ ವ್ರತವಾಗಿದೆ. ನವರಾತ್ರಿಯಲ್ಲಿ ದೇವಿತತ್ವವು ಎಂದಿಗಿಂತ ಹೆಚ್ಚು ಕಾರ್ಯನಿರತವಾಗಿರುತ್ತದೆ. ದೇವಿತತ್ವದ ಲಾಭವನ್ನು ಆದಷ್ಟು ಹೆಚ್ಚು ಪಡೆದುಕೊಳ್ಳಲು ನವರಾತ್ರಿಯ ಕಾಲದಲ್ಲಿ ಶ್ರೀ ದುರ್ಗಾ ದೇವಿಯ ನಮಃ ಎಂಬ ನಾಮಜಪವನ್ನು ಆದಷ್ಟು ಹೆಚ್ಚು ಮಾಡಬೇಕು. ನವರಾತ್ರಿ ವ್ರತವನ್ನು ಆಚರಿಸುವ ಪದ್ಧತಿ ಅಖಂಡ ದೀಪ ಪ್ರಜ್ವಲನೆ. ಅಂದರೆ ನವರಾತ್ರಿಯ 9 ದಿನಗಳಲ್ಲಿಯೂ ಸತತವಾಗಿ ದೀಪವನ್ನು ಉರಿಸುವುದು. ಶ್ರೀದೇವಿಯ ಮಹಾತ್ಮೆಯ ಪಠಣ, ಚಂಡಿ ಪಾಠ, ಸಪ್ತಶತಿ ಪಾಠ, ದೇವಿ ಭಾಗವತ, ಬ್ರಹ್ಮಾಂಡ ಪುರಾಣದಲ್ಲಿನ ಲಲಿತೋಪಾಖ್ಯಾನವನ್ನು ಕೇಳುವುದು, ಲಲಿತಾ ಪೂಜೆ, ಸರಸ್ವತಿ ಪೂಜೆ, ಉಪವಾಸ, ಜಾಗರಣೆ ಮುಂತಾದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿ ಅವರವರ ಶಕ್ತಿ ಸಾಮರ್ಥ್ಯಕ್ಕನುಸಾರವಾಗಿ ನವರಾತ್ರಿ ಮಹೋತ್ಸವವನ್ನು ಆಚರಿಸುತ್ತಾರೆ. ಮಾರ್ಕಂಡೇಯ ಋಷಿಗಳು ಬರೆದಿರುವ ದುರ್ಗಾ ಸಪ್ತಶತಿ ಎಂಬ ಗ್ರಂಥವು ತಂತ್ರ ಮತ್ತು ಮಂತ್ರಿ ಎರಡೂ ಮಾರ್ಗಗಳಲ್ಲಿ ಪ್ರಸಿದ್ಧವಾಗಿದ್ದು ಭಾರತದಲ್ಲಿ ಇಂದು ಲಕ್ಷಾಂತರ ಜನರು ಸಪ್ತಶತಿಯ ಪಠಣ ಮಾಡುತ್ತಿರುವುದು ಕಂಡುಬರುತ್ತದೆ. ಹಿರಣ್ಯಗರ್ಭ ಮುನಿಗಳು ಹೇಳಿರುವ ಶ್ರೀ ದುರ್ಗಾ ಸಪ್ತಶತಿಯಲ್ಲಿನ ದೇವಿಯ ಹೆಸರುಗಳು ಈ ರೀತಿ ಇವೆ. ದುರ್ಗಾದೇವಿಯ ಮೊದಲ ರೂಪವು ಅತ್ಯಮೂಲ್ಯ ವಸ್ತುಗಳ ಸಂಗ್ರಹವನ್ನು ನೋಡಿಯೂ ಭೌತಿಕ ಸುಖದೆಡೆಗೆ ಆಕರ್ಷಿತಗೊಳ್ಳದೆ ಭೌತಿಕತೆಯ ತ್ಯಾಗವನ್ನು ಮಾಡಿ ಆತ್ಮಜ್ಞಾನವನ್ನು ಪಡೆಯಲು ಪ್ರವೃತ್ತವಾಗುವಳೆ ಶೈಲಪುತ್ರಿ. ಈ ಅವತಾರದಲ್ಲಿ ದೇವಿಯು ತನ್ನ ಕೈಯಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಅಲಂಕರಿಸಿದ್ದಾಳೆ ಮತ್ತು ನಂದಿ ಎಂಬ ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ. ಭಕ್ತರು ಮೊದಲ ದಿನ ದುರ್ಗೆಯ ಮೊದಲ ರೂಪಕ್ಕೆ ಶುದ್ಧ ದೇಸಿ ತುಪ್ಪವನ್ನು ಅರ್ಪಿಸುತ್ತಾರೆ. ಬ್ರಹ್ಮಚಾರಿಣಿ ಎಂಬ ಹೆಸರು ಬ್ರಹ್ಮಚರ್ಯವನ್ನು ಆಚರಿಸುವ ಸ್ತ್ರೀಯನ್ನು ಪ್ರತಿನಿಧಿಸುವುದರಿಂದ ಅವಳು ತಪಸ್ಸಿನ ದೇವಿ. ಈ ಸನ್ಯಾಸಿ ದೇವತೆಯು ತಪಸ್ಸು, ತ್ಯಾಗ ಮತ್ತು ಉದಾತ್ತತೆಯ ಸಂಕೇತವಾಗಿದೆ. ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲ ಹಿಡಿದು ತನ್ನ ಭಕ್ತರಿಗೆ ಅನುಗ್ರಹ, ಆನಂದ, ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ. ಮಮತೆ, ಕ್ಷಮಾಶೀಲತೆ ಮತ್ತು ವಾತ್ಸಲ್ಯಕರ ಚಂದ್ರನು ಯಾರ ದ್ವಾರದಲ್ಲಿ ಸ್ಥಿರವಾಗಿದ್ದಾನೆಯೋ ಅವಳೇ ಚಂದ್ರಗಂಟ. ಶುದ್ಧ ಹೃದಯದಿಂದ ಚಂದ್ರಗಂಟ ದೇವಿಯನ್ನು ಪ್ರಾರ್ಥಿಸುವುದು ನಮ್ಮ ಜೀವನದಿಂದ ಎಲ್ಲಾ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ. ನಮ್ಮ ಎಲ್ಲಾ ಪಾಪಗಳು, ಅನ್ವೇಷಣೆಯ ಕಷ್ಟಗಳು, ನಕಾರಾತ್ಮಕತೆ, ದುಃಖ, ಮಾನಸಿಕ ಆತಂಕ, ಸಂಕಟಗಳು ಮತ್ತು ತೊಂದರೆಗಳು ದೇವಿಯ ದೈವಿಕ ಅನುಗ್ರಹದಿಂದ ಅಳಿಸಿ ಹೋಗುತ್ತವೆ. ಚಂದ್ರಗಂಟ ತನ್ನ 4 ಎಡಗೈಗಳಲ್ಲಿ ತ್ರಿಶೂಲ, ಗದೆ, ಖಡ್ಗ ಮತ್ತು ಕಮಂಡಲ ಹೊತ್ತಿದ್ದಾಳೆ ಮತ್ತು ಅವಳ 5ನೇ ಕೈ ವರದ ಮುದ್ರೆಯಲ್ಲಿದೆ. ಅವಳು ತನ್ನ ಬಲ 4ನೇ ಕೈಯಲ್ಲಿ ಕಮಲ, ಬಾಣ, ಧನುಷ್, ಜಪಮಾಲೆಯನ್ನು ಹಿಡಿದಿದ್ದಾಳೆ ಮತ್ತು ತನ್ನ 5ನೇ ಬಲಗೈಯನ್ನು ಅಭಯ ಮುದ್ರೆಯಲ್ಲಿ ಇಟ್ಟುಕೊಂಡಿದ್ದಾಳೆ. ಕೂಷ್ಮಾಂಡ ಸೂರ್ಯನ ಒಳಗೆ ವಾಸಿಸುವ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೊಂದಿರುವ ದೇವತೆ. ಅವಳು ತನ್ನ ಶಕ್ತಿಯ ಸಂಕೇತ, ಉಗ್ರತೆಯ ಪ್ರತಿರೂಪ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಸೃಷ್ಟಿಸುತ್ತಾಳೆ. ಅವಳ ದೇಹದ ಹೊಳಪು ಸೂರ್ಯನಷ್ಟೇ ಪ್ರಕಾಶಮಾನವಾಗಿದೆ. ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಅವಳ ಭಕ್ತರ ಜೀವನದಿಂದ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಕೂಷ್ಮಾಂಡ ಪೂಜೆಯು ಭಕ್ತರಿಗೆ ಉತ್ತಮ ಆರೋಗ್ಯ, ಸಂಪತ್ತು ಮತ್ತು ಶಕ್ತಿಯನ್ನು ನೀಡುತ್ತದೆ. ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ವಿಪರೀತ ಶಕ್ತಿ ಮತ್ತು ಚೈತನ್ಯವನ್ನು ನೀಡುತ್ತದೆ. ಕೂಷ್ಮಾಂಡ ದೇವಿ 8 ಕೈಗಳಿಂದ ಪ್ರತಿನಿಧಿಸಲ್ಪಟ್ಟಿದ್ದಾಳೆ. ಆದ್ದರಿಂದ ಅಷ್ಟಭುಜಾ ದೇವಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ತ್ರಿಶೂಲ, ಖಡ್ಗ, ಕೊಕ್ಕೆ, ಗದೆ, ಬಿಲ್ಲು, ಬಾಣ, ಜೇನು ಮತ್ತು ರಕ್ತದ 2 ಪಾತ್ರೆಗಳನ್ನು ಹೊತ್ತಿದ್ದಾಳೆ. ಆಕೆಯ ಒಂದು ಕೈ ಯಾವಾಗಲೂ ಅಭಯ ಮುದ್ರೆಯ ರೂಪದಲ್ಲಿರುತ್ತದೆ. ಅವಳು ತನ್ನ ಎಲ್ಲ ಅನುಯಾಯಿಗಳನ್ನು ಆಶೀರ್ವದಿಸುತ್ತಾಳೆ. ಭೂಲೋಕದಿಂದ ಸತ್ಯಲೋಕದವರೆಗೆ 7 ಲೋಕಗಳಿಂದ ಪಾರಾಗಿ ಹೋಗಲು ಯಾರ ಸಹಾಯ ಬೇಕಾಗುತ್ತದೆಯೋ ಅವಳಿಗೆ ಸ್ಕಂದ ಮಾತೆ ಎನ್ನುತ್ತಾರೆ. ಅವಳು ಭಕ್ತರಿಗೆ ಮೋಕ್ಷ, ಶಕ್ತಿ, ಸಮೃದ್ಧಿ ನೀಡುತ್ತಾಳೆ ಎಂದು ನಂಬಲಾಗಿದೆ. ಸ್ಕಂದ ಮಾತಾವನ್ನು ಪೂಜಿಸುವ ಭಕ್ತರು ದೈವಿಕ ವೈಭವದಿಂದ ಪ್ರಕಾಶಿಸುತ್ತಾರೆ. ಅವಳ ಆರಾಧನೆಯು ಅಂತಿಮವಾಗಿ ಮೋಕ್ಷಕ್ಕೆ ಅನುಕೂಲಕರವಾಗಿದೆ. ಈ ಸ್ತ್ರೀ ದೇವರ ಪ್ರತಿಮಾಶಾಸ್ತ್ರವನ್ನು 4 ಕೈಗಳಿಂದ ಚಿತ್ರಿಸಲಾಗಿದೆ. ಅವಳ ಮೇಲಿನ 2 ಕೈಗಳಲ್ಲಿ ಕಮಲದ ಹೂವು, 1 ಕೈ ಅಭಯ ಮುದ್ರೆಯಲ್ಲಿ ಮತ್ತು 1 ಬಲಗೈಯಲ್ಲಿ ಅವಳು ಸ್ಕಂದನನ್ನು ಹೊತ್ತಿದ್ದಾಳೆ. ಆಕೆಯನ್ನು ಕಮಲದ ಹೂವಿನ ಮೇಲೆ ಕುಳಿತಿದ್ದ ಕಾರಣ ದೇವಿಯನ್ನು ಪದ್ಮಾಸನಿ ಎಂದು ಕರೆಯಲಾಗುತ್ತದೆ. ಕಾತ್ಯಾಯಿನಿಯು ಶಕ್ತಿಯುತ ಯೋಗ್ಯ ಸ್ಪಂದನಲಹರಿಗಳನ್ನು ಯೋಗ್ಯ ಸ್ಪಂದನಲಹರಿಗಳನ್ನಾಗಿ ಪರಿವರ್ತಿಸಿ ದೇವತೆಗಳಿಗೆ ಸಹಾಯ ಮಾಡಿದಳು. ಅವಳು ಧೈರ್ಯ, ಜ್ಞಾನ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತಾಳೆ.
ಭಕ್ತರು ಅವಳನ್ನು ಪೂಜಿಸುವ ಮೂಲಕ ಆಂತರಿಕ ಶಕ್ತಿಯನ್ನು ಆನುವಂಶಿಕವಾಗಿ ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಅವಿವಾಹಿತ ಹುಡುಗಿಯರು ಮಾನ್ಯವಾಗಿ ಕಾತ್ಯಾಯಿನಿ ವ್ರತವನ್ನು 1 ತಿಂಗಳ ಅವಧಿಗೆ ಅನುಸರಿಸುತ್ತಾರೆ ಮತ್ತು ಉತ್ತಮ ಗಂಡನನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಅವಳು ಭವ್ಯವಾದ ಸಿಂಹದ ಮೇಲೆ ಕುಳಿತು ಎಡಗೈಯಲ್ಲಿ ಖಡ್ಗ, ಕಮಲ, ಅಭಯ ಮುದ್ರೆ ಮತ್ತು ವರದ ಮುದ್ರೆಯಲ್ಲಿ ಬಲಗೈ. ಕಾಳರಾತ್ರಿ ದೇವಿ ಅಹಂಕಾರವನ್ನು ಮೆಟ್ಟಿ ನಿಲ್ಲುವ ಮಹಾಂತಾಯಿ. ಅವಳು ಸಮಯದ ಅನಾವರಣವನ್ನು ಪ್ರತಿನಿಧಿಸುತ್ತಾಳೆ. ಕಾಳರಾತ್ರಿ ದೇವಿಯು ತನ್ನ ನಿಜವಾದ ಭಕ್ತರ ನಕಾರಾತ್ಮಕತೆ, ಭಯ, ಭ್ರಮೆಯನ್ನು ತೊಡೆದುಹಾಕಿ ದುಷ್ಟಶಕ್ತಿಗಳು ಮತ್ತು ಶಕ್ತಿಗಳಿಂದ ರಕ್ಷಣೆಯನ್ನು ನೀಡುತ್ತಾಳೆ. ಅವಳು ಚದುರಿದ ಕಪ್ಪು ಕೂದಲು ಮತ್ತು 3 ದುಂಡಗಿನ ಕಣ್ಣುಗಳು ಇರುವ ದೇವತೆ. ಮಹಾಗೌರಿ ಅವಳು ಉದಾರ್ಯ ಮತ್ತು ನೈತಿಕತೆಯ ನಿಜವಾದ ದೇವತೆ. ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಿದ್ದಾಳೆ. ಯಾರು ದೇವಿಯನ್ನು ಪೂಜಿಸುತ್ತಾರೋ ಅವರು ಜೀವನದ ಎಲ್ಲಾ ದುಃಖಗಳಿಂದ ಪರಿಹಾರವನ್ನು ಪಡೆಯುತ್ತಾರೆ. ದೇವಿ ಕೃಪೆಯಿಂದ ಆತ್ಮದ ಸಂಪೂರ್ಣ ಕೊಳಕು ಮತ್ತು ಕತ್ತಲೆಯು ತೊಳೆಯಲ್ಪಡುತ್ತದೆ. ಮಹಾಗೌರಿಗೆ 4 ತೋಳುಗಳಿವೆ. ಅವಳು ತನ್ನ ಬಲಗೈಯನ್ನು ದುಃಖವನ್ನು ನಿವಾರಿಸುವ ಭಂಗಿಯಲ್ಲಿ ಮತ್ತು ಕೆಳಗಿನ ಬಲಗೈಯಲ್ಲಿ ತ್ರಿಶೂಲವನ್ನು ಇಟ್ಟುಕೊಳ್ಳುತ್ತಾಳೆ. ಸಿದ್ಧಿದಾತ್ರಿ ದೇವಿಯು ಒಮ್ಮೆ ಅಜ್ಞಾನವನ್ನು ತೊಡೆದುಹಾಕಿ ಒಬ್ಬ ಭಕ್ತನು ಆತ್ಮಸಾಕ್ಷಾತ್ಕಾರವನ್ನು ಪಡೆಯಬಹುದಾದ ಶಾಶ್ವತ ಶಕ್ತಿಗಳಿಂದ ಅವರನ್ನು ಆಶೀರ್ವದಿಸುತ್ತಾಳೆ ಎಂದು ನಂಬಲಾಗಿದೆ. ಅವಳ ಹೆಸರಿನಲ್ಲಿರುವ ಧಾತ್ರಿ ಎಂಬ ಪದವು ಕೊಡುವವನನ್ನು ಪ್ರತಿನಿಧಿಸುತ್ತದೆ. ಆದರೆ ಸಿದ್ಧಿ ಎಂಬ ಪದವು ಅಸಾಧಾರಣ ತಪಸ್ವಿ ಅಭ್ಯಾಸಗಳು ಅಥವಾ ಧ್ಯಾನದ ಮೂಲಕ ಪಡೆಯುವ ಆಧ್ಯಾತ್ಮಿಕ ಶಕ್ತಿಗಳನ್ನು ಅರ್ಥೈಸುತ್ತದೆ. ಆದ್ದರಿಂದ ಸಿದ್ಧಿದಾತ್ರಿ ದೇವಿಯ ಹೆಸರು ಸಿದ್ಧಿಗಳನ್ನು ದಯಪಾಲಿಸುವವಳು ಎಂಬ ಅರ್ಥವನ್ನು ನೀಡುತ್ತದೆ. ಆಕೆಗೆ 4 ಕೈಗಳಿವೆ. ಅವಳು 1ರಲ್ಲಿ ಗದೆ ಮತ್ತು 1ರಲ್ಲಿ ಚಕ್ರವನ್ನು ಹಿಡಿದಿದ್ದಾಳೆ. 1ರಲ್ಲಿ ಕಮಲದ ಹೂವು ಮತ್ತು 1ರಲ್ಲಿ ಶಂಖ. ವಿಜಯದಶಮಿ ನವರಾತ್ರಿ ಉತ್ಸವದ ಕಡೆಯ ದಿನ. ಈ ದಿನದಂದು ಪಾಂಡವರು ಶತ್ರುಗಳ ಮೇಲೆ ಜಯ ಸಾಧಿಸಿದ ದಿನವೆಂದು ಹೇಳಲಾಗುತ್ತದೆ. ಹೆಸರೇ ಹೇಳುವಂತೆ ಇದು ದಶಮಿ 10ನೇ ದಿನ, ಅಂದರೆ ದಸರಾ ಉತ್ಸವದ 10ನೇ ದಿನ. ಈ ದಿನವನ್ನು ಹೊಸ ವರ್ಷದ ದಿನವೆಂದು ಆಚರಿಸುವ ಪದ್ಧತಿಯೂ ಇದೆ. ಅನೇಕ ಆಚರಣೆಗಳಲ್ಲಿ ಮೈಸೂರು ದಸರಾವು ಪ್ರಮುಖವಾದದ್ದು ಮತ್ತು ಅದರ ಹಬ್ಬಗಳಿಗೆ ಜನಪ್ರಿಯವಾಗಿದೆ. ದಸರಾದ 9ನೇ ದಿನದಂದು ಮಹಾನವಮಿ ಎಂದು ಕರೆಯುತ್ತಾರೆ. ನವರಾತ್ರಿಯ ಮರುದಿನ ವಿಜಯದಶಮಿಯಂದು ಸಾಂಪ್ರದಾಯಿಕ ದಸರಾ ಮೈಸೂರಿನ ಬೀದಿಗಳಲ್ಲಿ ಮೆರವಣಿಗೆ ನಡೆಯುತ್ತದೆ. ಚಾಮುಂಡೇಶ್ವರಿ ದೇವಿಯ ಚಿತ್ರವನ್ನು ಅಲಂಕೃತವಾದ ಆನೆಯ ಹಿಂಭಾಗದಲ್ಲಿ ಚಿನ್ನದ ತುಡಿ ಮೇಲೆ ಇರಿಸಲಾಗುತ್ತದೆ ಮತ್ತು ಮೆರವಣಿಗೆಯಲ್ಲಿ ಟೇಬ್ಲಾಕ್ಸ್, ನೃತ್ಯ ಗುಂಪುಗಳು, ಸಂಗೀತ ಬ್ಯಾಂಡ್ಗಳು, ಅಲಂಕೃತ ಆನೆಗಳು, ಕುದುರೆಗಳು ಮತ್ತು ಒಂಟೆಗಳೊಂದಿಗೆ ಮೆರವಣಿಗೆಗೆ ಕರೆದೊಯ್ಯಲಾಗುತ್ತದೆ. ಮಂಗಳೂರು ದಸರಾ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದಿಂದ ಆಯೋಜಿಸಲಾದ ಉತ್ಸವವಾಗಿದೆ. ಹುಲಿ ನೃತ್ಯ, ಸಿಂಹ ನೃತ್ಯ ಮತ್ತು ಕರಡಿ ನೃತ್ಯ ಪ್ರಮುಖ ಆಕರ್ಷಣೆಗಳಾಗಿವೆ. ಪ್ರತಿದಿನ ನಾವು ಸೂರ್ಯೋದಯವನ್ನು ನೋಡುತ್ತೇವೆ. ಅದು ಕತ್ತಲೆಯನ್ನು ಯಾವಾಗಲೂ ಬೆಳಕಿನಿಂದ ಸೋಲಿಸುತ್ತದೆ ಎಂದು ತೋರಿಸುತ್ತದೆ. ಅದು ಕೆಟ್ಟದ್ದರ ಮೇಲೆ ಒಳ್ಳೆಯ ಶಕ್ತಿಯಾಗಿದೆ. ನಾವೆಲ್ಲರೂ ಅದನ್ನೇ ಅನುಸರಿಸೋಣ ಮತ್ತು ಈ ಪವಿತ್ರ ಹಬ್ಬವನ್ನು ಆನಂದಿಸೋಣ. ನಿಮಗೆ ದಸರಾ ಹಬ್ಬದ ಶುಭಾಶಯಗಳು. ನಮಸ್ಕಾರ.